ನನ್ನ ಕಾವ್ಯ ಜೀವನದಲ್ಲಿ ಕುವೆಂಪು ಅವರು ಗಾಳಿ ಬೆಳಕು, ಆದರೆ ತಸು ಶ್ಯಾಮರಾಯರು ನೀರು ನೆಲ ಇದ್ದ ಹಾಗೆ. ಅವರು ನನ್ನನ್ನು ಅಷ್ಟವಾಗಿ ಮನೆಯಲ್ಲಿ ಇಟ್ಕೊಂಡು ಕಾಪಾಡಿದರು. ನಾನು ಬರೆದ ಪದ್ಯಗಳನ್ನು ಅವರು ಪ್ರತಿ ವಾರ ಕೂತ್ಕೊಂಡು ಕೇಳಿದರು. ಇವತ್ತು ಎದೆ ತುಂಬಿ ಹಾಡಿದ್ರು ಇಂದು ನಾನು ಅಂತ ಪದ್ಯ ಇದೆಯಲ್ಲ, ಭಾಳ ಫೇಮಸ್ ಪೋಯಮ್ ಅದು. ಅವರು ಕೂತು ಬರೆಸಿದ ಪದ್ಯ ಅವರು. ತಸು ಶ್ಯಾಮರಾಯರು ನನ್ನನ್ನು ವಾಸ್ತವವಾಗಿ ಸಾಹಿತ್ಯಿಕವಾಗಿ ಬದುಕಿದಲ್ಲಿ ನಮ್ಮನ್ನು ಮುಂದಕ್ಕೆ ತಂದವರು ಅವರು. ಈಗ ಕುವೆಂಪು ಅವರ ಪ್ರಭಾವ ಇದನ್ನು ಇದರಲ್ಲಿ ಬೆಳೆದೆ ನಾನು. ಬೆಳೆದು ಮುಂದೆ ಶ್ಯಾಮರಾಯರು ಅವರೇ ನನ್ನ ಮೊದಲ ಕಲೆಕ್ಷನನ್ನು ಪ್ರಕಟ ಮಾಡಿದ್ರು ಕೂಡ. ಅವರೇ ಸ್ವಾಮಗಾನ ಅಂತ ಹೇಳಿಬಿಟ್ಟು ಅವರೊಂದು ಸ್ಟೇಟ್ಲ್ ಕೊಟ್ಟು ಅದಕ್ಕೆ ಅದನ್ನು ಬೆಳೆಸಿದ್ರು. ಕುವೆಂಪು ಅವರು ಮುನ್ನುಡಿ ಬರೆದರು ನೋಡಿ, ಅವರು ಅಷ್ಟು ಪ್ರಕಟ ಮಾಡಿದ್ರು. ನಾನು ಅದಕ್ಕೇನು ಹೇಳಿದ್ದು, ಕುವೆಂಪು ಅವರು ಗಾಳಿ ಬೆಳಕಾದರೆ ಇವರು ನೆಲ ನೀರು ಇದ್ದ ಹಾಗೆ ನನ್ನ ಕಾವ್ಯ ಜೀವನಕ್ಕೆ. ಅಲ್ಲಿಂದ ಮುಂದಕ್ಕೆ ನಾನು ಬಳ್ಕೊಂಬಂದದ್ದಿದ್ದೆ. ಇದು ನನ್ನ ಸದ್ಯದ ಒಂದು ಘಟ್ಟದವರೆಗಿನ ಬದುಕಿನ ಒಂದು ಚಿತ್ರಣ ಅಂತ ನೀವು ತಿಳ್ಕೊಳ್ಬೋದು. ಸರ್, ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿಗಳ ಬಗ್ಗೆನೂ ಹೇಳಿ. ಯಾಕೆಂದರೆ ನಿಮ್ಮ ತಂದೆ ಒಂದು ಸರ್ಕಾರಿ ನೌಕರಿಯಲ್ಲಿದ್ದರು, ಹಾಗಾಗಿ ವರ್ಗ ಆಗ್ತಾ ಇತ್ತು ಅಂತ ಹೇಳಿದ್ರಿ. ಅವರ ಒಂದು ಪರಿಚಯ ಅಂದರೆ ಅವರ ಹೆಸರನ್ನು ತಿಳಿಸ್ತೀರಾ? ಅವರು ಆ ಕಾಲಕ್ಕೆ ಇಂಟರ್ಮೀಡಿಯೇಟ್ ಪಾಸ್ ಮಾಡಿದರು ನಮ್ಮ ತಂದೆ. ಬಹುಶಃ ನಮ್ಮ ತಲೆಮಾರಿನಲ್ಲಿ ಮೊಟ್ಟ ಮೊದಲ ಅಕ್ಷರಸ್ಥರವರೇ ಅಂತ ಕಾಣುತ್ತೆ. ಇಂಟರ್ಮೀಡಿಯೇಟ್ ಆ ಕಾಲಕ್ಕೆ ಇಂಟರ್ಮೀಡಿಯೇಟ್ ಅಂದರೆ ಬಹಳ ದೊಡ್ಡ ರಿಕ್ಷನ್ ಆಗಿತ್ತು. ಅವ್ರು ಪಾಸ್ ಮಾಡಿದರು. ಅವರಿಗೆ ಅಂಥ ಸಾಹಿತ್ಯದಲ್ಲಿ ಆಸಕ್ತಿ ಏನಿದ್ದಂಗೆ ಕಾಣ ನನಗೆ ತೋರಿಸ್ತಾ ಇಲ್ಲ. ನಾನು ಚಿಕ್ಕಂದಲ್ಲಿ ನನ್ನ ತಾಯಿನ ಕಳ್ಕೊಂಬಿಟ್ಟೆ. ನಾನು 6 ವರ್ಷ ಇರುವಾಗಲೇ ನಾನು ನನ್ನ ತಾಯಿ ಕಳ್ಕೊಂಬಿಟ್ಟೆ. ಹೀಗಾಗಿ ಬಾಲ್ಯದ ಬದುಕು ಹೇಗಿರ್ಬೋದು ಅಂತ ನೀವು ಊಹಿಸ್ಬೋದು. ಮಕ್ಕಳು ಒಟ್ಟು ಎಷ್ಟು ಜನ ಇದ್ರು ನಿಮ್ಮ ಜೊತೆಯಲ್ಲಿ ಹುಟ್ಟಿದ್ರು? ಅಕ್ಕ ತಮ್ಮ ಅಣ್ಣ ತಂಗಿಯರು 8 ಜನ. ದೊಡ್ಡ ಸಂಸಾರ, ದೊಡ್ಡ ಸಂಸಾರ. ಹೀಗಾಗಿ ನಾನು ಉದ್ದಕ್ಕೂ ನನ್ನ ಶಿಕ್ಷಣದ ಉದ್ದಕ್ಕೂ ನಾವು ನೇರವಾಗಿ ಬಂದವನಲ್ಲ. ದೊಡ್ಡ ನಡುವೆ ಬಿಟ್ಟುಬಿಟ್ಟು ಕೆಲಸ ಮಾಡ್ತಾ ಅರ್ಧ ಮಾಡಿಕೊಂಡು ದುಡ್ಡು ಸಂಬಳದ ಮೂಲಕ ಸಂಪಾದಿಸ್ಕೊಳ್ತಾ ಬೆಳೆದು ಬಂದವನು. ಉದಾಹರಣೆಗೆ SSLC ಪಾಸ್ ಆಯಿತು ಅಂತ ಹೇಳಿ ತುಮಕೂರಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜ್ ಸೇರಿದೆ. ಇಂಟರ್ಮೀಡಿಯೇಟನ್ನ ನಾನು ಕ್ಲಾಸ್ ತರಗತಿಯಲ್ಲಿ ಇರುವಾಗಲೇ ಪಾಸ್ ಮಾಡಿದ ಮೇಲೆ ಮುಂದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಸೊ 1 ವರ್ಷ ಗುಬ್ಬಿ ತಾಲೂಕು ಕಚೇರಿ ಒಳಗೆ ಗುಮಾಸ್ತನಾಗಿ ಕೆಲಸ ಮಾಡಬೇಕಾಯಿತು. ಕೆಲಸ ಮಾಡಿ ಅದರಿಂದ ಬಂದ ಹಣ ಉಳಿಸ್ಕೊಂಡು ನಾನು ನನ್ನ ಪಡೆಗೆ ನಾನು ಮುಂದಿನ ಎಜುಕೇಷನ್ಗೆ ಹೋಗಬೇಕಾಯ್ತು. ಹೀಗಾಗಿ ಒಂದು ರೀತಿ ಭಾಳ ಸುಗಮವಾದ ವಿಷಯ ಆಗಿರಲಿಲ್ಲ ನನ್ನ ಶಿಕ್ಷಣ ಅಂತ ಅನ್ನೋದು. ಸ್ವಲ್ಪ ಭಾಳ ಕಷ್ಟಪಟ್ಟು ಬರಬೇಕಾಯ್ತು ಅಂತ. ಓಕೆ ಸರ್, ಆಮೇಲೆ ತಾವಾಗಲೇ ಹೇಳ್ತೀರಿ ಕುವೆಂಪು ಅವರು ಮಾರ್ಗದರ್ಶನ ತುಂಬ ಇತ್ತು ಅಂತ ಹೇಳ್ತಾ ಇದ್ರಿ. ಆಮೇಲೆ ತಮ್ಮ ಸೌಂದರ್ಯ ಸಮೀಕ್ಷೆಗೂ ಸಹ ಅವರ ಒಂದು ಮಾರ್ಗದರ್ಶನದಲ್ಲೇ ಬರೆದ್ರಿ. ಆ ಒಂದು ಥೀಸಿಸ್ಗೆ ಡಾಕ್ಟರೇಟ್ ಸಿಕ್ತಲ್ವಾ ತಮಗೆ? ಯಾರ್ದು ತಮಗೆ ಸಿಕ್ಕಿದ್ದು ಸೌಂದರ್ಯ ಸಮೀಕ್ಷೆನಲ್ಲಿ? ಕುವೆಂಪು ಅವರು ಗೈಡ್ ಮಾಡಿದ್ದು ಅಥವಾ ನಿರ್ದೇಶನ ಮಾಡಿದ್ದು? ಹೌದು, ಇಬ್ಬರನ್ನೇ ಮಾತ್ರ. ನಾನೊಬ್ಬ ಡಾಕ್ಟರ್ ಪ್ರಭುಶಂಕರ್ ಅಂತ, ಅವರು ನಿನ್ನ ಯಾರಿಗೂ ಮಾಡಲಿಲ್ಲ. ಅದರಿಂದ ನನಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಸಿಕ್ಕೋದ್ರಿಂದ ನಾನು ಸೌಂದರ್ಯ ಸಮೀಕ್ಷೆಯನ್ನು ಥೀಸಿಸ್ ಬರೆಯುವ ಅವಕಾಶ ನನಗಾಯಿತು. ಆ ಕಾಲಕ್ಕೆ ಕುವೆಂಪು ಅವರ ನಾಮನಿರ್ದೇಶನದಲ್ಲಿ ನಾನು ಸೌಂದರ್ಯ ಸಮೀಕ್ಷೆಯನ್ನು ಥೀಸಿಸಿದೆ. ಅದು ಭಾಳ ಕಷ್ಟದ ವಿಚಾರ, ಎಸ್ಥೆಟಿಕ್ಸ್ ಮೇಲೆ ಬರೆಯೋದು ಭಾಳ ಕಷ್ಟದ ವಿಚಾರ. ಅಂಥ ಕಷ್ಟದ ವಿಚಾರವನ್ನು ಕುವೆಂಪು ಗಿಡಿಸೋಳಿಗೆ ಅದನ್ನು ಬರೆದೆ. ಅದು ಸಾಕಷ್ಟು ಪಾಪ್ಯುಲರ್ ಆಗಿದೆ, ಸಾಕಷ್ಟು 5-6 ಮುದ್ರಣಗಳನ್ನು ಕಂಡಿದೆ ಇವತ್ತುವರೆಗೂ ಕೂಡ. ಮತ್ತು ಆ ಸೌಂದರ್ಯವನ್ನು ಕುರಿತು ಅದು ಕನ್ನಡದಲ್ಲಿ ಇರೋ ಮೊಟ್ಟ ಮೊದಲನೇ ಥೀಸಿಸ್ ಅಂತ ವಿಮರ್ಶಕರು ಅದನ್ನು ತುಂಬ ಮೆಚ್ಚಿಕೊಂಡಿದ್ದಾರೆ. ಹೌದು ಸರ್. ಆಮೇಲೆ ತಾವು ಒಂದು ಈ ಮೈಸೂರು ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಆಗಿ ಒಂದು ನಿಮ್ಮ ವೃತ್ತಿ ಜೀವನ ಅಲ್ಲಿಂದ ಪ್ರಾರಂಭ ಮಾಡಿದ್ರಿ ಬೋಧಕರಾಗಿ. ನಂತರ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಹೋದ್ರಿ, ಅಲ್ಲಿ ಚೋಡಿ ಆಗಿದ್ರು. ಸ್ವಾರಸ್ಯವಾದ ಸಂಗತಿ. ಹೌದು ಹೇಳಿ. ಅದು ನನ್ನ ಅಸಮಗ್ರ ಆತ್ಮಕಥೆಯಲ್ಲಿ ಕೆಲವು ವಿಷಯಗಳನ್ನು ಬರ್ಕೊಂಡಿದ್ದೀನಿ ನಾನು. ನಾನು ಬಿ ಎ ಆನರ್ಸ್ ತರಗತಿಯ ಪರೀಕ್ಷೆಯನ್ನು 1948-49 ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡಿದೆ. ಆ ರ್ಯಾಂಕಲ್ಲಿ ಪಾಸ್ ಮಾಡಿದ ಮೇಲೆ ಮನೆಗೆ ಆರ್ಡ್ರ್ ಬಂತು. ಅವರು ಯಾವ ಕಾಲೇಜಲ್ಲಿ ಕೆಲಸ ಖಾಲಿ ಇದೆ ಅಂತ ರಿಜಿಸ್ಟ್ರ್ ತಿಳ್ಕೊಂಡು ವಿಭಾಗದ ಮುಖ್ಯಸ್ಥನ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಅವರು ಆ ಮನೆಗೆ ಆರ್ಡ್ರ್ ಕಳಿಸಿದ್ರು. ಆಗಿತ್ತು ಆಗಿನ ಪರಿಸ್ಥಿತಿ. ಹೀಗಾಗಿ ನನಗೆ ರ್ಯಾಂಕ್ ತೊಗೊಂಡದ್ರಿಂದ ಬಂದ ಲಾಭ ಅಂತ ಹೇಳಿದ್ರೆ ದಾವಣಗೆರೆಯ ಇಂಟರ್ಮೀಡಿಯೇಟ್ ಕಾಲೇಜಿಗೆ ನನ್ನನ್ನು ಲೆಕ್ಚರರ್ ಆಗಿ. ಹೀಗಾಗಿ 1949 ಜೂನ್ ತಿಂಗಳು ನಾನು ದಾವಣಗೆರೆಗೆ
ಅಧ್ಯಾಪಕನಾಗಿ ಕಾಲೇಜಿಗೆ ಸೇರಿಕೊಂಡೆ. ಸೇರಿಕೊಂಡ ಕಾಲದಲ್ಲಿ ನನ್ನ ಮೊಟ್ಟ ಮೊದಲ ಅನೇಕ ಶಿಷ್ಯರನ್ನು ಇವತ್ತುವರೆಗೂ ಅಲ್ಲಿ ದಾವಣಗೆರೆ ಮತ್ತು ಶಿವಮೊಗ್ಗ ಮೈಸೂರು ಈ ಮೂರು ಕಡೆ ಮಾತ್ರ ನಾನು ಕೆಲಸ ಮಾಡಿದ್ದು. ಇದರಿಂದಾಗಿ ನನಗೆ ಅನೇಕ ಒಳ್ಳೆಯ ವಿದ್ಯಾರ್ಥಿಗಳು ಸಿಕ್ಕರು. ಇವತ್ತು ಹೆಸರು ಮಾಡಿರೋ ದೊಡ್ಡ ದೊಡ್ಡ ಲೇಖಕರೆಲ್ಲ ನನ್ನ ವಿದ್ಯಾರ್ಥಿಗಳೇ. ಲಂಕೇಶ್ ಎನರ್ಜಿ ನನ್ನ ಸ್ಟೂಡೆಂಟು, ತೇಜಸ್ವಿ ನನ್ನ ಸ್ಟೂಡೆಂಟು, ಲಕ್ಷ್ಮಣ್ ಭಟ್ ನನ್ನ ಸ್ಟೂಡೆಂಟು, ಕೆ ಶ್ರೀನಿವಾಸನ ಸ್ಟೂಡೆಂಟು, ಜೆ ಎಸ್ ಪಟೇಲ್ ನನ್ನ ಸ್ಟೂಡೆಂಟು. ಅದು ಎಲ್ಲ ಕ್ಷೇತ್ರಗಳಲ್ಲೂ ಹೆಸರು ಮಾಡಿದ್ರು ಅಂತ ಹೇಳ್ಬೋದು. ಇವಾಗ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಮಹಾಮೂರ್ತಿಯವರು ನನ್ನ ಸ್ನೇಹಿತರು. ಹೀಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಹೆಸರ್ಯಾರು ಮಾಡಿದ್ದಾರೆ ಅವರೆಲ್ಲ ನನ್ನ ವಿದ್ಯಾರ್ಥಿಗಳು ಹೇಳ್ಕೊಳ್ಳೋಕ್ಕೆ ಭಾಳ ಸಂತೋಷ ಆಗ್ತದೆ. ಈ ಹೀಗಾಗಿ ನಾನು ಶಿವಮೊಗ್ಗ, ತುಮಕೂರು, ಇದು ದಾವಣಗೆರೆ ಮತ್ತು ಮೈಸೂರುಗಳಲ್ಲಿ ಕೆಲಸ ಮಾಡಿಕೊಂಡಿದ್ದೆ. ಆದರೆ 1964 ಇಸ್ವಿ ಹೊತ್ತಿಗೆ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಒಂದು ಪೋಸ್ಟ್ ಅಡ್ವರ್ಟೈಸ್ ಆಯಿತು, ರೀಡರ್ ಪೋಸ್ಟು ಮತ್ತು ಮುಖ್ಯಸ್ಥರ ಪೋಸ್ಟ್. ಈ ಹುದ್ದೆಗೆ ನಾನು ಅರ್ಜಿ ಹಾಕಿದೆ. ಈ ಅರ್ಜಿ ಹಾಕಿದ ವಿಚಾರ ನನ್ನ ಆಪ್ತ ಸ್ನೇಹಿತರಿಗೆ ಗೊತ್ತಿರಲಿಲ್ಲ, ಅವರು ಅರ್ಜಿ ಹಾಕಿದ್ದರು. ಆಯಿತು. ಆಮೇಲೆ ಒಂದು ದಿವಸ ಮಾತಾಡುವಾಗ ಅದು ಇದು ಮಾತಾಡ್ತಾ ಕೂತಿರುವಾಗ ಹೀಗೆ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಒಂದು ರೀಡರ್ ಪೋಸ್ಟ್ ಖಾಲಿಯಾಗಿದೆ, ನಾನು ಅರ್ಜಿ ಹಾಕಿದ್ದೀನಿ ಅಂತ ಹೇಳಿದೆ. ನನ್ನ ಸ್ನೇಹಿತರಿದ್ದರು, ಹಾ ನೀವು ಹಾಕಿದ್ದಾರೆ, ನಾನು ಹಾಕಿದ್ದೇನಲ್ಲ ಅಂದರು. ನಾನು ಹೇಳಿದೆ, ನೀವು ಹಾಕಿದ್ರು ಭಾಳ ಸಂತೋಷ, ನೀವೇ ಹೋಗಿ, ನಾನು ಬರೋದಿಲ್ಲ, ಇಂಟರ್ವ್ಯೂಗೆ ಬರೋದಿಲ್ಲ. ನನಗೆ ಹೇಗೂ ಈಗ ಸ್ನಾತಕೋತ್ತರ ಪದವಿಗಳಲ್ಲಿ ಪಾಠ ಹೇಳುವ ಅವಕಾಶ ನನಗಿದೆ, ನಿಮಗೆ ಅದಿಲ್ಲ, ಅದರಿಂದ ನೀವೇ ಹೋಗೋದಾದರೆ ನನಗೆ ಭಾಳ ಸಂತೋಷವೇ ಅಂತ ಹೇಳಿಬಿಟ್ಟು ನಾನು ಹೋಗಲಿಲ್ಲ. ನಾನು ಇಂಟರ್ವ್ಯೂ ಇಬ್ಬರಿಗೂ ಬಂತು, ನನಗೂ ನನ್ನ ಸ್ನೇಹಿತರು ಇಬ್ಬರಿಗೂ ಬಂತು. ಅವರನ್ನು ನಾನು ರೈಲು ಹತ್ತಿಸಿ ಕಳಿಸಿ ಅವ್ರಿಗೆ ಬೆಸ್ಟ್ ವಿಶಸ್ ಹೇಳಿ ಅವ್ರನ್ನ ಕಳಿಸಿ ನಾನು ಮನೆಗೆ ಬಂದೆ. ಆರ್ಡ್ರ್ ಬಂದದ್ದು ನನಗೆ, ಅಂದರೆ ಸಂದರ್ಶನನೇ ಇಲ್ಲದೇ ಇದಕ್ಕೇನು ಹೇಳ್ತೀರಿ? ಇವೆಲ್ಲ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ಸಂಭವಿಸುವ ಅನೇಕ ನಮ್ಮ ಕೈ ಮೀರಿದ ಯಾವುದೋ ಶಕ್ತಿ ಇರ್ಬೋದು ಮಾಡ್ತೀವಿ. ಅದು ಹೀಗಾಗಿ ನನಗೆ ಆಶ್ಚರ್ಯ ಆಯ್ತು. ನಾನು ಸಂದರ್ಶನಕ್ಕೆ ಹೋಗದೆ ಇರೋ ಒಬ್ಬ ಮನುಷ್ಯನನ್ನು ಆಗ ಆಯ್ಕೆ ಸಮಿತಿ ಆರಿಸಿದೆ ಅಂದರೆ ಅದೊಂದು ಆಶ್ಚರ್ಯವಲ್ಲ. ನನ್ನ ಸ್ನೇಹಿತರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು, ಆದರೆ ಆ ಸಂದರ್ಭ ಆಗಿತ್ತು, ಅದು ಏನು ಮಾಡೋಕ್ಕಾಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಹೋಗಿದ್ರು ಕುವೆಂಪುರನ್ನು ಕೇಳಿದೆ, ಏನು ಮಾಡಲಿ ನಾನು ಹೋಗಲೇ ಬಿಡೆ ಅಂತ ಅವ್ರು ಹೇಳಿದ್ರು, ಹೋಗಿ ಬನ್ನಿ ಒಳ್ಳೇದಾಗುತ್ತೆ ಅಂತ ಹೇಳಿದರು ಕುವೆಂಪು. ಹೀಗಾಗಿ ನಾನು ಉಸ್ಮಾನಿಯಾ ವಿಶ್ವವಿದ್ಯಾಲಯಕ್ಕೆ ಹೀಗೆ ಆಕಸ್ಮಿಕವಾಗಿ ಹೋಗಬೇಕಾಗಿ ಬಂತು. ಹಾಗೆಯೇ ಬೆಂಗಳೂರಿಗೂ ಕೂಡ ಹೀಗೆ ಅಲ್ಲಿನ ಅನುಭವದ ಹಿನ್ನೆಲೆ ಒಳಗೆ ಬೆಂಗಳೂರಲ್ಲಿ ನನಗೆ ಕೆಲಸ ಸಿಕ್ಕೋದು ಏನು ಕಷ್ಟ ಆಗಲಿಲ್ಲ. ಹೀಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ನಾನು 1966 ಇಸ್ವಿಗೆ ನಾನು ಬಂದೆ. 1966 ಸುಮಾರು 1986 ಇಸ್ವಿವರೆಗೆ ನಿರಂತರವಾಗಿ ನಾನೊಬ್ಬ ಅಲ್ಲಿನ ನಿರ್ದೇಶಕನಾಗಿ ಕೆಲಸ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರೋದ್ರಲ್ಲಿ ನಾನು ಭಾಗಿಯಾದೆ ಅನ್ನೋದು ನನಗೆ ತುಂಬ ಸಂತೋಷದ. ಕನ್ನಡ ಅಧ್ಯಯನ ಕೇಂದ್ರ ಅಂತ ಅದರ ಕನ್ನಡ ಡಿಪಾರ್ಟ್ಮೆಂಟ್ ಇತ್ತು, ಅದನ್ನು ಕನ್ನಡ ಅಧ್ಯಯನ ಕೇಂದ್ರ ನಾಮಕರಣ ಮಾಡಿ. ಮುಖ್ಯವಾಗಿ ಕನ್ನಡ ಅಧ್ಯಯನ ಕೇಂದ್ರವನ್ನು ನಾನು ಹೇಗೆ ಬೆಳೆಸಬೇಕು ಅಂತ ಯೋಚನೆ ಮಾಡಿದೆ ಅಂದರೆ, ಆ ಕಡೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವಚನ ವಾಂಗ್ಮಯವನ್ನು ಕುರಿತು ಹೆಚ್ಚು ಸಂಶೋಧನೆಗೆ ತೊಡ್ಕೊಂಡ್ರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎನ್ಸೈಕ್ಲೋಪೀಡಿಯಾ, ಸಾಹಿತ್ಯ ಚರಿತ್ರೆ, ಜಾನಪದ ಇತ್ಯಾದಿ ಬೆಳೆಸಿದ್ರು. ನನಗೆ ನಮ್ಮ ವಿಮರ್ಶೆಯನ್ನು ಬೆಳೆಸಬೇಕು ಅನ್ನೋದು ಭಾಳ ಮುಖ್ಯವಾಯಿತು. ವಿಮರ್ಶಕರನ್ನು ಒಂದುಗೂಡಿಸೋದು ಹೇಗೆ, ವಿಮರ್ಶೆಯ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋದ್ರ ಮೂಲಕ ಒಳ್ಳೆಯ ಸಾಹಿತ್ಯ ತಾನಾಗಿ ಬೆಳೆಯುತ್ತೆ. ಆ ದೃಷ್ಟಿಯಿಂದ ನಾನು ಆ ಸಂದರ್ಭದಲ್ಲಿ ಮಾಡಿದ ಅನೇಕ ವಿಚಾರ ಸಂಕೀರ್ಣಗಳು, ವಿಭಿನ್ನವಾದ ಮನಸ್ಥಿತಿಯ ಅನೇಕ ಲೇಖಕರನ್ನು ಏಕಕಾಲಕ್ಕೆ ಸಮಾನ ವೇದಿಕೆ ಮೇಲೆ ತರುವ ದೃಷ್ಟಿನಲ್ಲಿ ಭಾಳ ಯಶಸ್ವಿಯಾಗಿದೆ. ಹೀಗಾಗಿ ಆ ಹೊತ್ತಿಗೆ ಅತ್ಯಂತ ಅಗತ್ಯವಾದ ವಿಮರ್ಶೆಯ ಒಂದು ವಾತಾವರಣವನ್ನು ಕನ್ನಡ ಅಧ್ಯಯನ ಕೇಂದ್ರ ನಿರ್ಮಾಣ ಮಾಡಿತು. ಒಳ್ಳೊಳ್ಳೆಯ ಪ್ರಕಟಣೆಗಳು ಬಂದು ಸಾಹಿತ್ಯ ಚರಿತ್ರೆ ಕೂಡ ಬಂತು. ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅನ್ನೋದು ಒಂದು ದೊಡ್ಡ ಯೋಜನೆ ಇದು. ಸಾಹಿತ್ಯ ಚರಿತ್ರೆ ಸಾಮಾನ್ಯ ಮನುಷ್ಯನಿಗೆ ಹೋಗಬೇಕು. ನಮ್ಮ ಪರಂಪರೆಯ ಬಗ್ಗೆ ನಾವು ದೊಡ್ಡದಾಗಿ ಮಾತಾಡ್ತೀವಿ, ಆದರೆ ಪರಂಪರೆಯ ಬಗ್ಗೆ ತಿಳುವಳಿಕೆಯನ್ನು ಸಾಮಾನ್ಯ ಜನಕ್ಕೆ ಉಂಟು ಮಾಡುವ ದಿಕ್ಕಿನಲ್ಲಿ ಈ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅನ್ನೋದು ಕೂಡ ಭಾಳ ಒಳ್ಳೆಯ ಕೆಲಸ ಮಾಡಿದೆ. ಹೀಗಾಗಿ ಭಿನ್ನವಿದ್ದು ಬೆರೆಯಬಹುದು ಅಂತ ಆಗಿನ ಕಾಲಕ್ಕೆ ಎಷ್ಟು ಚಳುವಳಿಗಳು, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಳ, ಇಷ್ಟು ಚಳುವಳಿಗಳು ಚಲನಶೀಲತೆಯಲ್ಲಿ ಇದ್ದು ಒಂದಾದ ನಂತರ ಇದ್ದವು.
ಹೀಗಾಗಿ ವಿವಿಧ ಚಳುವಳಿಗೆ ಸೇರಿದ ಎಲ್ಲರನ್ನು ಕೂಡಿಸುವಂಥ ಒಂದು ಅಗತ್ಯವಾಗಿತ್ತು. ಈಗ ಕನ್ನಡ ಜನಕೇಂದ್ರ ಹಾಗೆ ಬೇರೆ ಬೇರೆ ಮನಸ್ಥರದ ಮನಸ್ಥಿತಿಯ ವ್ಯಕ್ತಿಗಳನ್ನ ವಿಮರ್ಶಕರನ್ನು ಒಂದು ಸಮಾನ ವೇದಿಕೆಯ ಮೇಲೆ ತರುವುದು ಸಾಧ್ಯವಾಯಿತು. ಇದು ಆಗಿನ ಕಾಲದ ಒಂದು ದೊಡ್ಡ ಸಾಧನೆ ಅಂತ ಇವತ್ತಿಗೂ ಕೂಡ ಜನ ನೆನೆಸ್ಕೊಳ್ತಾರೆ. ಖಂಡಿತ ಸರ್. ಆಮೇಲೆ ನೀವು ಹೇಳಿದ್ರಿ, ನೀವು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸವನ್ನೆಲ್ಲ ಮಾಡಿದ್ರಿ ಅಂದ್ರಿ. ಆಮೇಲೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅನೇಕ ಸಾಹಿತಿಗಳು ಬಂದಿದ್ದಾರೆ, ಇವಾಗಿನ ಹೆಸರುಗಳನ್ನ ತಾವು ಹೇಳ್ತಾ ಇದ್ದೀರಾ. ಬಟ್ ಈಗಿನ ಒಂದು ಶಿಕ್ಷಣ ನೋಡಿದಾಗ ತಮಗೆ ಏನಂತ ಅನಿಸುತ್ತೆ? ಯಾಕೆಂದರೆ ಆ ರೀತಿಯ ಒಂದು ಮಾರ್ಗದರ್ಶನ ಇಲ್ಲ, ಒಂದು ರೀತಿ ವ್ಯಾಪಾರೀಕರಣ ಆಗೋಗಿದೆಯಾ? ಅಥವಾ ಒಂದು ಕೆಲಸ ತಗೊಳ್ಳೋಕ್ಕೋಸ್ಕರ ನಾವೊಂದು ಓದಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿದೆಯಾ? ನನಗೆ ಒಳ್ಳೆಯ ಅಧ್ಯಾಪಕರ ಹಿನ್ನೆಲೆ ಇತ್ತು. ಕುವೆಂಪು ಅವರು, ಡಿ ಎಲ್ ನರಸಿಂಹಾಚಾರ್ಯರು, ಶ್ರೀರಾಮ್ ಸಿಂಗಟಿನರು, ಕಾವ್ಯಮ್ ರಾಘವಾಚಾರ್ಯರು, ತಸುಶ್ಯಾಮರಾವ್, ಎಂಥ ಅಧ್ಯಾಪಕರು ಅವರು. ತಮ್ಮ ಜೀವಮಾನವನ್ನೆಲ್ಲ ಒಂದು ನಿರ್ದಿಷ್ಟವಾದ ವಿಷಯದ ಮೇಲೆ ಕೇಂದ್ರೀಕರಿಸಿ ಅದರಲ್ಲಿ ಪರಿಣಿತರಾದಂಥ ಜನ ಇದ್ದರು. ಇವತ್ತು ಎಲ್ಲಿ ಕಾಣಿಸ್ತದೆ? ಅವರ ಪರಂಪರೆಯಲ್ಲಿ ನಾನು ಬಂದ ನಾನು ಮತ್ತು ನನ್ನಂಥವರು ನನ್ನ ತಲೆಮಾರು ಚೆನ್ನಾಗೇ ಇತ್ತು. ಈಗ ನಾನಾಗಲಿ, ಚಿದಾನಮೂರ್ತಿ ಆಗಲಿ, ಕಲಬುರ್ಗಿ ಅವರಾಗಲಿ, ಅನೇಕ ದೊಡ್ಡ ದೊಡ್ಡ ಬೇರೆ ಸಾಹಿತಿಗಳಾಗಲಿ ನೀವು ನೋಡಿದಾಗ ನಮ್ಮ ಕಾಲ ಕೂಡ ಚೆನ್ನಾಗಿತ್ತು. ಈಗ ಸಾವಿರದ ಒಂಬೈನೂರ ಈ ಇತ್ತೀಚಿನ ತಲೆಮಾರು ಇದೆಯಲ್ಲ, ನನ್ನ ನಂತರದ ತಲೆಮಾರು, ಇದ್ರ ಬಗ್ಗೆ ಯಾಕೋ ಅಷ್ಟು ಸಂತೋಷ ಪಡೋ ಸ್ಥಿತಿಯಲ್ಲಿ ನಾವಿಲ್ಲ. ಕಾರಣ ಅಂದರೆ ಹೆಚ್ಚು ಕಷ್ಟಪಡುವ ಪ್ರವೃತ್ತಿ ನಮ್ಮಲ್ಲಿ ಕಡಿಮೆ ಆಗಿದೆ, ಕಷ್ಟಪಟ್ಟು ಓದುವ ಪ್ರವೃತ್ತಿ ಕಡಿಮೆ ಆಗಿದೆ. ಒಂದು ಒಬ್ಬ ಅಧ್ಯಾಪಕನಾಗೋದು ಅಂತ ಹೇಳಿದ್ರೆ ಮೊಟ್ಟ ಮೊದಲು ಭಾಳ ನಿಷ್ಠಾವಂತನಾದ ವಿದ್ಯಾರ್ಥಿ ಆಗೋದು ಅನ್ನೋ ವಿಚಾರ ಮರೆತೇ ಬಿಟ್ಟಿದ್ದಾರೆ. ಹೀಗಾಗಿ ಅಧ್ಯಯನದ ಹಿನ್ನೆಲೆಯ ಕೊರತೆ ಇರ್ಬೋದು ಅಥವಾ ವೈಚಾರಿಕತೆಯ ಅಭಾವ ಇರ್ಬೋದು. ಹೀಗಾಗಿ ನಮ್ಮ ಈ ಹೊತ್ತಿನ ಶಿಕ್ಷಣದ ಮಟ್ಟವನ್ನು ನಾವು ಅಷ್ಟಾಗಿ ಮೆಚ್ಚಿಕೊಳ್ಳೋ ಸ್ಥಿತಿ ಇಲ್ಲ. ಜೊತೆಗೆ ತುಂಬ ವ್ಯಾಪಾರೀಕರಣ ಆಗಿದೆ ಅಂತ ಅನಿಸುತ್ತೆ. ವ್ಯಾಪಾರೀಕರಣ ತಳಮಟ್ಟದಲ್ಲಾಗಿದೆ. ಅಂದರೆ ಉದಾಹರಣೆಗೆ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಲ್ಲಿ ಇದೆಯಲ್ಲ, ಅಲ್ಲಿ ವ್ಯಾಪಾರೀಕರಣ ಶುರುವಾಗಿದೆ. ಇಂಗ್ಲೀಷ್ ಅನ್ನೋದು ಇವತ್ತು ಅತ್ಯಂತ ವಿಲಕ್ಷಣವಾದ ಆಕರ್ಷಣೀಯ ವಸ್ತುವಾಗಿಬಿಟ್ಟಿದೆ. ಯಾಕೆಂದರೆ ಇಂಗ್ಲೀಷ್ ಕಲಿಯೋದ್ರಿಂದಲೇ ನಮ್ಮ ಬದುಕು ಉದ್ಧಾರ ಆಗುತ್ತೆ ಅನ್ನೋ ರೀತಿಯಲ್ಲಿ ಸುಗಮವಾಗುತ್ತದೆ ಅನ್ನೋ ಒಂದು ಭ್ರಮೆ ಇದೆಯಲ್ಲ, ಇದು ಈ ಕಾರಣದಿಂದ ಇದೆ.